ಗೈಸ್ ಇಲ್ಲಿ ತುಂಬಾ 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 ಪಾಪ್ಯುಲರ್ ಕ್ವೆಶ್ಚನ್ ಇದು ವೆರಿ ಪಾಪ್ಯುಲರ್ ಕ್ವೆಶ್ಚನ್ ಅಂದ್ರೆ ಸುಮಾರು ವರ್ಷ ಇದೇ ತರದ ಕ್ವೆಶ್ಚನ್ ಕೇಳ್ತಾ ಇರ್ತಾನೆ ಓಕೆನಾ ಇದು 14 ಮಾರ್ಕ್ಸ್ ಗೆ ಬರುವಂತ ಕ್ವೆಶ್ಚನ್ ಓಕೆನಾ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಓಕೆನಾ ತುಂಬಾ ಈಜಿ ಆಗಿರೋ ಫಾರ್ಮುಲಾಸ್ ತುಂಬಾ ಈಸಿಯಾಗಿ ನಮ್ಗೆ ಇಟ್ಕೊಳ್ಬಹುದು ಇಲ್ಲಿ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ದಿ ಸ್ಕೋರ್ಸ್ ಆಫ್ ಟೂ ಬ್ಯಾಟ್ಸ್ಮನ್ ಎ ಅಂಡ್ ಬಿ ಇನ್ 10 ಕ್ರಿಕೆಟ್ ಮ್ಯಾಚಸ್ ಆರ್ ಗಿವನ್ ಬಿಲೋ Using coefficient of variation, find out which batsman is more consistent. ಇಲ್ಲಿ ಇಬ್ಬರು ಬ್ಯಾಟ್ಸ್ಮನ್ ಇದಾರಂತೆ ಬ್ಯಾಟ್ಸ್ಮನ್ ಎ ಬ್ಯಾಟ್ಸ್ಮನ್ ಬಿ ಇಬ್ಬರು ಹತ್ತತ್ ಮ್ಯಾಚ್ ಅಲ್ಲಿ ಕ್ರಿಕೆಟ್ ಆಡಿದ್ದಾರೆ ಓಕೆನಾ ಒಂದೊಂದು ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಈಸ್ಟ್ ಈಸ್ಟ್ ರನ್ ಹೊಡೆದಿದ್ದಾರೆ ಓಕೆನಾ ಈ ಇಬ್ಬರು ಬ್ಯಾಟ್ಸ್ಮನ್ ಅಲ್ಲಿ ಯಾರು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಏನು ಒಂದೇ ಸಮನವಾಗಿ ಚೆನ್ನಾಗಿ ಆಡಿರ್ತಕ್ಕಂಥ ಬ್ಯಾಟ್ಸ್ಮನ್ ಜಾಸ್ತಿ ಸ್ಕೋರ್ ಮಾಡಿರ್ತಕ್ಕಂಥ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ದಾರೆ ನೋಡಿ ಈ ತರ ಹೂ ಈಸ್ ಮೋರ್ ಕನ್ಸಿಸ್ಟೆಂಟ್ ಅಂತ ಕೇಳಿದಾಗ ನಾವು ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಅನ್ನ ಮಾಡಬೇಕಾಗುತ್ತೆ ನಾವು ಕೋ ಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಏನ್ ಬೇಕು ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ಫಸ್ಟ್ ನಾವೇನ್ ಮಾಡಿದ್ರೆ ಬ್ಯಾಟ್ಸ್ಮನ್ ಎದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋಣ ಬ್ಯಾಟ್ಸ್ಮನ್ ಬಿದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡೋಣ ಇಲ್ಲಿ ನಮ್ಗೆ ಎರಡು ತರ ಬೇಕಾದ್ರೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಮಾಡ್ಕೊಳ್ಬಹುದು ಒಂದು ಅಸ್ಯೂಮ್ಡ್ ಮೀನ್ ಪ್ರಕಾರ ಹೋಗ್ಬಹುದು ಎರಡನೇದು ಆಕ್ಚುಯಲ್ ಮೀನ್ ಪ್ರಕಾರ ಬೇಕಾದ್ರೂ ಹೋಗ್ಬಹುದು ಬಟ್ ನೀವು ಬ್ಯಾಟ್ಸ್ಮನ್ ಎನ ಆಕ್ಚುಯಲ್ ಮೀನ್ ಹೋದ್ರೆ ಬ್ಯಾಟ್ಸ್ಮನ್ ಬಿದು ಆಕ್ಚುಯಲ್ ಮೀನ್ ಗೆ ಹೋಗ್ಬೇಕು ಅರ್ಥ ಆಗ್ತಿದ್ಯಾ ಯಾವ್ದಾದ್ರು ಒಂದನ್ನ ಆಕ್ಚುಯಲ್ ಮಾಡ್ಕೊಂಡು ಇನ್ನೊಂದನ್ನ ನೀವು ಅಸ್ಯೂಮ್ಡ್ ಮೀನ್ ಆಗಿ ತಗೊಳಕ್ ಹೋಗ್ಬಾರ್ದು ತಗೊಂಡ್ರೆ ಎರಡು ಅಸ್ಯೂಮ್ಡ್ ಮೀನ್ ಆಗಿ ತಗೊಳ್ಳಿ ಇಲ್ಲ ಎರಡು ಆಕ್ಚುಯಲ್ ಮೀನ್ ಆಗಿ ತಗೊಳ್ಳಿ ಮೀನ್ ಅಂದ್ರೆ ಏನು ಈಗ ಫಸ್ಟ್ ನಾವು ಈ ಟೋಟಲ್ ಮಾಡೋಣ ಎದು ಟೋಟಲ್ ಮಾಡೋಣ ಬಿದು ಒಬ್ರದು ಒಬ್ರು ಎ ಟೋಟಲ್ ಮಾಡಿ ಒಬ್ರು ಬಿ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಹದಿನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕು ಮೂವತ್ತೊಂದು ಮೂವತ್ತೆರಡು ನಲವತ್ತೊಂದು ನಲವತ್ತಾರು 46 460 ಬರ್ತಾ ಇದೆ ಇದು ಸಾರಿ ಓಕೆ 500 ಬರ್ತು ಈಗ ನಾನೇನ್ ಮಾಡ್ತೀನಿ ಫಸ್ಟ್ ಎದು ಮೀನ್ ತಗೊಳ್ತೀನಿ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಇಲ್ ಮಾಡ್ಲ ಬೇಡ ಇಲ್ ಮಾಡ್ತೀನಿ ಇಲ್ಲಿ ಎಲ್ಲ ಆನ್ಸರ್ಸ್ ಮಾಡಿ ಇದು ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಕರೆಕ್ಟಾ ಇದು ಎಕ್ಸ್ ಮಾಡ ಓಕೆನಾ ಸಾರಿ ಎದು ಇದು ಎ ಮೀನ್ ಓಕೆನಾ ಇದು ಬಿ ಮೀನ್ ಆಗ್ಬೋದಾ ಈಗ ಬಿದು ಫಾರ್ಮುಲಾ ಹಾಕ್ಬಿಡ್ತೀನಿ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಎಷ್ಟಪ್ಪ ಬರ್ತಾ ಇದೆ 460 ಡಿವೈಡೆಡ್ ಬೈ 10 ಅಂದ್ರೆ ಎಷ್ಟು ಬರುತ್ತೆ 46 ಬರ್ತಾ ಇದೆ ಇವ್ರದ್ದು 500 ಡಿವೈಡೆಡ್ ಬೈ 10 ಅಂದ್ರೆ ಎಷ್ಟು ಬರುತ್ತೆ 50 ಬರ್ತಾ ಇದೆ ಕರೆಕ್ಟಾ ಅಲ್ಲಿಗೆ ಇವ್ರದ್ದು ಆಕ್ಚುಯಲ್ ಮೀನು 46 ಇವ್ರದ್ದು ಆಕ್ಚುಯಲ್ ಮೀನು 50 ಆಗಿದೆ ಈಗ ನಾವೇನ್ ಮಾಡಂದ್ರೆ ಎಕ್ಸ್ ಅಂತ ಅನ್ಕೋಣ ಅಂದ್ರೆ ಎಕ್ಸ್ ಮಾಡ್ಕೋಣ ಎಕ್ಸ್ ಮಾಡ್ಕೊಂಡ್ರೆ ನೋಡಿ ಎಕ್ಸ್ ಅಂದ್ರೆ ಏನಪ್ಪ ಅಂದ್ರೆ ಎಕ್ಸ್ ಮೈನಸ್ ಎ ಅಂತ ಅರ್ಥ ಇದನ್ನ ಏನ ನಾನೇನಂತ ಹೇಳ್ತೀನಿ ಬಿಗ್ ಎಕ್ಸ್ ಅಂತ ಅನ್ಕೋತೀನಿ ಓಕೆನಾ ಇಲ್ಲಿ ಅಸ್ಯೂಮ್ಡ್ ಮೀನ್ ಅಥವಾ ಆಕ್ಚುಯಲ್ ಮೀನ್ ಎಷ್ಟಪ್ಪ ಬಂದಿದೆ 46 ಬಂದಿದೆ ಹಾಗಾದ್ರೆ ಏನ ಎಷ್ಟಂತ ತಗೊಳ್ತೀನಿ 46 ಅಂತ ತಗೊಳ್ತೀನಿ ಎಕ್ಸ್ ಮೈನಸ್ ಎ ಅಂದ್ರೆ 32 - 46 ಅಂದ್ರೆ ಮೈನಸ್ ಸಿಕ್ಸ್ ಸಿಕ್ಸ್ ಟ್ವೆಲ್ವ್ ಫೋರ್ಟೀನ್ ಮೈನಸ್ 14 28 - 46 ಮೈನಸ್ 18 47 - 46 ಅಂದ್ರೆ ಪ್ಲಸ್ ಒನ್ 63 - 46 ಅಂತ ಹೇಳಿದ್ರೆ 71 - 46 ಅಂತ ಹೇಳಿದ್ರೆ 25 39 - 46 ಅಂದ್ರೆ 7 10 - 46 ಅಂದ್ರೆ ಮೈನಸ್ 36 60 - 46 ಅಂದ್ರೆ ಮೈನಸ್ 16 96 - 46 ಅಂತ ಹೇಳಿದ್ರೆ ಪ್ಲಸ್ 50 ಕರೆಕ್ಟಾ 14 - 46 ಅಂತ ಹೇಳಿದ್ರೆ ಮೈನಸ್ 32 ಬಂತ ನಮ್ಗೆ ಬಂತ ಇಲ್ವೋ ಈಗ ಇಷ್ಟು ದೊಡ್ಡ ಪ್ರಾಬ್ಲಮ್ ನ ನಾವು ಕಾಂಪ್ಲಿಕೇಟೆಡ್ ಆಗಿ ಹೋಗೋದ್ ಬೇಡ ನೀವು ಅಸ್ಯೂಮ್ಡ್ ಮೀನ್ ಮಾಡ್ಕೊಂಡ್ರೆ ಡಿ ತೆಗೆದು ಆಮೇಲೆ ಡಿ ಸ್ಕ್ವೇರ್ ಮಾಡ್ಕೊಂಡು ಅವೆಲ್ಲ ರಾಮಾಯಣ ಇರುತ್ತೆ ಕರೆಕ್ಟಾ
ಅದರ ಬದಲು ಏನ್ ಮಾಡೋಣ ಸಿಂಪಲ್ ಆಗಿ ಇದು ಇಂಡಿವಿಜುವಲ್ ಸೀರೀಸ್ ಅಲ್ಲ ಇರೋದು ಏನ್ ಸೀರೀಸ್ ಅಲ್ಲಿ ಇದೆ ಇಂಡಿವಿಜುವಲ್ಸ್ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಫಾರ್ಮುಲಾ ಏನು ಗೊತ್ತಾ ಸಮೇಷನ್ x ಸ್ಕ್ವೇರ್ ಡಿವೈಡೆಡ್ ಬೈ n ಓವರ್ ರೂಟ್ ಅಷ್ಟೇ ಕರೆಕ್ಟ್ ತಾನೆ ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಸಮೇಷನ್ x ಸ್ಕ್ವೇರ್ ಡಿವೈಡೆಡ್ ಬೈ n ಕರೆಕ್ಟ್ ಇಲ್ವಾ ಈ ಸಿಂಪಲ್ ಫಾರ್ಮುಲಾ ಹಾಕಿದ್ರೆ ಆಗೋಯ್ತು ಕರೆಕ್ಟ್ ಹಾಗಾದ್ರೆ ನಮಗೆ ಈ x ಇಂದ ಏನು ಬೇಕು x ಸ್ಕ್ವೇರ್ ಬೇಕು 14 into 14 ಕ್ಯಾಲ್ಕುಲೇಟರ್ ತಗೊಳ್ಳಬೇಕು ಪಟ 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 ಮಾಡ್ತಾ ಇರಬೇಕು 46 16 16 into 16 ಬರಕ್ ಹೋಗ್ಬಿಡಿ ದಯವಿಟ್ಟು ಟೋಟಲ್ ಮಾಡಿ ಈಗ ಇದನ್ನ x minus a correct ah x and this a and s and put it in 50 and put it in 19 minus 50 and minus 31 minus 15 50 and 19 minus 48 and minus 2 ito plus 3 ito plus 17 ito plus 40 ito minus 40 ito plus 12 ito minus 10 ito plus 30 करेक्ट एक्स स्क्वायर 31 इंटू 31 10 ಎಷ್ಟು ಬ್ಯಾಟ್ಸ್ಮನ್ಸ್ ಇರೋದು ಎಷ್ಟು ಮ್ಯಾಚಸ್ ಇರೋದು 10 ಮ್ಯಾಚಸ್ 46 ಹಾಕಬಾರ್ದು ಅಂತ ಹಾಕ್ತಿದ್ಯಾ ಆ ರೂಟ್ ಹಾಕಿ ಈಗ 655.9 ಗೆ ರೂಟ್ ತೆಗಿರಿ ಎಷ್ಟು ಬರುತ್ತೆ 25.61 ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕರೆಕ್ಟಾ ಇದರದು 596968 ಡಿವೈಡೆಡ್ ಬೈ 10 596.8 ರೂಟ್ ಮಾಡಿ 24.42 ಕರೆಕ್ಟಾ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂತು ಕರೆಕ್ಟಾ ಈಗ ವೆರಿ ವೆರಿ ಇಂಪಾರ್ಟೆಂಟ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡಬೇಕು ಸರ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಹೆಂಗ್ ಮಾಡೋದು ನೋಡಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಗೆ ಸಿವಿ ಅಂತ ಕರೀತೀವಿ ಇದಕ್ಕೆ ನೀವು ಫಾರ್ಮುಲಾ ಜ್ಞಾಪಕನ ಇಟ್ಕೊಳ್ಳೋಕೆ ಹೋಗ್ಬಿಡಿ ಅರ್ಥ ಆಗ್ತಿದ್ ಯಾಕೆಂದ್ರೆ ನಾವು ಮಾಡಿರೋ ಆನ್ಸರ್ಸ್ ಎಲ್ಲ ಇರುತ್ತೆ
ಅರ್ಥ ಆಗ್ತಿದ್ಯಾ ಇಲ್ಲಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು ಐ ಐ ಅಂದ್ರೆ ದ ಡಿಫರೆನ್ಸ್ ಏನಿಲ್ಲ ಅಲ್ವಾ ಇಲ್ಲಿ ಐ ಗೆ ಏನು ಬೇಡ ಡೈರೆಕ್ಟ್ ಆಗಿ ಹಾಕಿ ಓಕೆನಾ 100 ಅಂತ ಹಾಕಿ ಸಾರಿ ಇಂಟು 100 ಓಕೆನಾ ಇಲ್ಲೋ ಅದೇ ಬರೀತೀನಿ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಇಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100 स्टैंडर्ड डेविएशन ऐसे दे दो 25.61 डिवाइडेड बाय 46 0.5 इनटू 100 मार 55.67 परसेंटेज ओके ना या कहना इनटू 100 मार दो परसेंटेज ऊपर ओके ना नेक्स्ट यू दो इस पर तो है स्टैंडर्ड डेविएशन 24.42 डिवाइडेड बाय 50 इंटू 100 फर्स्ट 48.84% ईगा नाउ आंसर यार मोर कंसिस्टेंट यार मोर कंसिस्टेंट अल्ला हौदा इदन्न हेळबेकागुत्ते इदन्न हेळबेकु अंद्रे फर्स्ट कोएफिशिएंट ऑफ वेरिएशन नोडबेकागुत्ते ಏನಂತ ಇದೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಈಸ್ ಲೆಸ್ ದನ್ ಯಾವುದು ಬ್ಯಾಟ್ಸ್ಮನ್ ಬಿ ಕರೆಕ್ಟಾ ಯಾವ ಬ್ಯಾಟ್ಸ್ಮನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕಡಿಮೆ ಬರುತ್ತೆ ಅವರೇ ಮೋರ್ ಕನ್ಸಿಸ್ಟೆಂಟ್ ಯಾವ ಬ್ಯಾಟ್ಸ್ಮನ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಕಡಿಮೆ ಬರುತ್ತೆ ಅವರೇ ಮೋರ್ ಕನ್ಸಿಸ್ಟೆಂಟ್ ಇಲ್ಲಿ ರಿಸಲ್ಟ್ ಏನಂತ ಬರೀತೀರಾ ಅಂತ ಹೇಳಿದ್ರೆ ಸಿ ಬ್ಯಾಟ್ಸ್ಮನ್ ಏನೋ batsman b is more consistent as coefficient of variation is less than batsman a correct ah correct andre yes sir ee answer ittra nodappa 14 marks bartha appa aita banta barkoli bai